ಒಂದು ಊರಿನಲ್ಲಿ ಸುಜಾತಾ ಶೇಖರ್ ಅನ್ನುವ ಗಂಡ ಹೆಂಡತಿಯರಿದ್ದರು. ಅವರದ್ದು ಬಹಳ ದುಡ್ಡಿರುವ ಕುಟುಂಬ. ಅವರಿಬ್ಬರಿಗೆ ಒಬ್ಬನೇ ಒಬ್ಬ ಮಗ ರಾಜೇಶ್. ಎಷ್ಟು ದುಡ್ಡಿದ್ದರೂ ದೊಡ್ಡ ಜಿಪುಣರ ಹಾಗಿದ್ದರು. ನೋಡುತ್ತಾ ನೋಡುತ್ತಾ ಭಿಕ್ಷುಕರಿಗೆ ಕೂಡ ಒಂದು ರೂಪಾಯಿ ಕೂಡ ಭಿಕ್ಷೆ ಹಾಕುತ್ತಿರಲಿಲ್ಲ. ಹಾಗಿರುವಾಗ ರಾಜೇಶನಿಗೆ ಮದುವೆ ವಯಸ್ಸು ಬಂದಿತು. ಅನಾಮಿಕಾ ಅನ್ನುವ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಅನಾಮಿಕಳಿಗೆ ಕೂಡ ಅವರಿಗೆ ಸಮಾನವಾದ ಜಿಪುಟತನವಿದ್ದಿತ್ತು. ಒಂದು ದಿನ ಸುಜಾತ ಅನಾಮಿಕಳಿಗೆ ಹೀಗನ್ನುತ್ತಾಳೆ. ಇಲ್ಲಿ ನೋಡು ಸೊಸೆ, ಈ ಮನೆಯ ಅಭ್ಯಾಸ ರೀತಿ ರೀತಿಗಳು ನೀನು ತಿಳ್ಕೋಬೇಕು. ನಾವು ಬಹಳ ಕಡಿಮೆ ಖರ್ಚು ಮಾಡ್ತೀವಿ, ಅದಕ್ಕೆ ಇಷ್ಟು ದುಡ್ಡು ಸಂಪಾದಿಸಿದೀವಿ. ನೀನು ಮೊದಲು ಹೇಗಿದ್ದೆ ಅಂತೂ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತ್ರ ಬಹಳ ಉಳಿತಾಯ ಮಾಡಬೇಕು. ಅಯ್ಯೋ ಅತ್ತೆ, ನಿಮಗೆ ನನ್ನ ಬಗ್ಗೆ ತಿಳಿದು, ಉಳಿತಾಯ ಮಾಡೋದ್ರಲ್ಲಿ ನನ್ನ ನಂತರ ಇನ್ನೆಲ್ಲರೂ. ಒಂದು ಹೊತ್ತು ಮಾಡಿದ ಅಡುಗೆಯನ್ನೇ ಮೂರು ದಿನವೂ ಇಟ್ಕೊಂಡು ತಿನ್ನೋ ಜನ ನಾನು. ಅಂತಹ ಉಳಿತಾಯ ಮಾಡೋ ಜಾತಿ ನಂದು ಅತ್ತೆ. ಆಹಾ, ನನ್ನ ಅದೃಷ್ಟ ಚೆನ್ನಾಗಿದೆ. ಖಚಿತವಾಗಿ ಈ ಮನೆಗೆ ಸರಿಯಾದ ಸೊಸೆ ಬಂದಿದ್ದಾಳೆ. ನನಗೆ ಬಹಳ ಸಂತೋಷವಾಗಿದೆ ಎಂದು ಆ ಅತ್ತೆ ಸೊಸೆಯರು ಅಂದುಕೊಳ್ಳುತ್ತಾ ಇರುತ್ತಾರೆ. ಇಷ್ಟರಲ್ಲಿ ರಾಜೇಶ್ ಬರುತ್ತಾನೆ. ಏನಮ್ಮ, ಅತ್ತೆ ಸೊಸೆಯರಿಬ್ರು ಬಹಳ ಸಂತೋಷದಿಂದ ಮಾತಾಡ್ಕೋತಾ ಇದ್ದೀರಾ? ಹೌದು ಕಣೋ, ಸೊಸೆ ಕೂಡ ನಮ್ಮ ಹಾಗೆ ಬಹಳ ಉಳಿತಾಯ ಮಾಡ್ತಾಳಂತೆ, ಅದ್ರ ಬಗ್ಗೆನೇ ಮಾತಾಡಿಕೊಳ್ತಾ ಇದ್ದೇವೆ. ಸುಜಾತ ಹಾಗೆ ಹೇಳುತ್ತಲೇ ರಾಜೇಶ್ ನಗುತ್ತಾ ಹೀಗನ್ನುತ್ತಾನೆ. ಅತ್ತೆಗೆ ತಕ್ಕ ಸೊಸೆ ಸಿಕ್ಕ ಹಾಗಿದೆ ಎಂದು ಅವರು ಮೂವರು ನಗುತ್ತಾರೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಅವರ ಉಳಿತಾಯ ದಿನದಿನವೂ ಹೇಗೆ ತಯಾರಾಗುತ್ತೆ ಅಂದರೆ, ಒಂದು ದಿನ ಅತ್ತೆ ಸೊಸೆಯರು ಅಡುಗೆ ಮನೆಯಲ್ಲಿ ಚಪಾತಿ ಮಾಡಿಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಬರುತ್ತಾರೆ. ತಿನ್ನಲಿಕ್ಕೆ ಎಲ್ಲರೂ ಕುಳಿತಿರುತ್ತಾರೆ. ಸುಜಾತ ಎಲ್ಲರಿಗೂ ಎರಡು ಚಪಾತಿ ಹಾಕುತ್ತಾಳೆ. ಅದನ್ನು ನೋಡಿದ ರಾಜೇಶ್ ಹೀಗನ್ನುತ್ತಾನೆ. ಏನಮ್ಮ, ಎರಡೇ ಚಪಾತಿ ಹಾಕ್ದೆ? ದಿನವೂ ಮೂರು ಚಪಾತಿ ಅಲ್ವಾ ನಾವು ತಿನ್ನೋದು? ಹೌದು ಕಣೋ, ಈ ದಿನದಿಂದ ಎರಡು ಚಪಾತಿಗಳೇ ತಿನ್ಬೇಕು. ಅದೇನಮ್ಮ, ಯಾಕೆ ಹಾಗೆ? ಏನಕ್ಕಂದ್ರೆ ನಮ್ಮನೆಗೆ ಇನ್ನೊಬ್ಬ ಮನುಷ್ಯಳು ಎಕ್ಸ್ಟ್ರಾ ಬಂದಿದ್ದಾಳಲ್ಲ, ಅದಕ್ಕೆ ಮನುಷ್ಯರಿಗೆ ಒಂದೊಂದು ಚಪಾತಿ ಕಡಿಮೆ ಮಾಡಿದ್ದೀನಿ. ಆ ಭಾಗ ಸೊಸೆಗೆ ಹಾಕಿದೆ. ಅದಲ್ಲದೆ ಹದ್ದು ಮೀರಿ ಒಬ್ಬೊಬ್ಬರು ಮೂರು ಮೂರು ಚಪಾತಿ ತಿಂದ್ರೆ ಇನ್ನೇನಾದ್ರೂ ಇದೆಯಾ? ತಿಂಗಳಿಗೆ ಎಷ್ಟು ಖರ್ಚು? ಅಮ್ಮ, ನನಗೆ ವಿಷಯ ಅರ್ಥವಾಯ್ತು ಬಿಡು, ತಿನ್ನು ತಿನ್ನಿ. ಹೀಗೆ ಇರುತ್ತಾ ಇದೆ ಅವರ ಜೀವನತನ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ಒಬ್ಬ ಭಿಕ್ಷೆ ಬೇಡುವವನು ಅವರ ಮನೆ ಮುಂದೆ ಬರುತ್ತಾನೆ. ಅಮ್ಮ ಅಮ್ಮ, ಸ್ವಲ್ಪ ದಾನ ಮಾಡಿ ತಾಯಿ ಎಂದು ಆ ಭಿಕ್ಷುಕ ಕರೆಯುತ್ತಾನೆ. ಆ ಮಾತು ಕೇಳಿ ಅತ್ತೆ ಸೊಸೆಯರಿಬ್ಬರು ಹೊರಗೆ ಬರುತ್ತಾರೆ. ಏನಪ್ಪ, ಏನ್ ಬೇಕು? ಅಮ್ಮ, ನನ್ನ ಪರಿಸ್ಥಿತಿ ಬಹಳ ದಾರುಣವಾಗಿದೆ ತಾಯಿ. ನೀವು ಬಹಳ ದುಡ್ಡಿರೋರು, ನನಗೆ ಸಹಾಯ ಮಾಡ್ತೀರಾ ಅಂತ ಈ ಕಡೆ ಬಂದೆ ತಾಯಿ. ಅಯ್ಯಯ್ಯೋ, ನಾ ದುಡ್ಡಿರೋರು ಅಂತ ನಿನಗೆ ಯಾರು ಹೇಳಿದ್ರು? ಸುಳ್ಳು ಹೇಳಿದ್ರು ಕಣಯ್ಯ. ನಮ್ಮ ಅತ್ತೆಗೆ ಆರೋಗ್ಯ ಸರಿ ಇರದೆ ಹಾಸ್ಪಿಟಲ್ಗೆ ಕೂಡ ಹೋಗ್ಲಿಲ್ಲ ದುಡ್ಡಿಲ್ಲ ಅಂತ. ಅಂತಹ ಪರಿಸ್ಥಿತಿಯಲ್ಲಿ ನಾವೇ ಬಹಳ ತೊಂದರೆ ಅನುಭವಿಸ್ತಾ ಇದ್ರೆ ಇನ್ನು ದಾನ ಮಾಡೋರು ಯಾರೂ ಇಲ್ಲ. ಹೋಗು ಹೋಗು ಎಂದು ಹೇಳುತ್ತಾಳೆ ಅನಾಮಿಕ. ಆ ಮಾತು ಕೇಳಿದ ವ್ಯಕ್ತಿ ಹೀಗನ್ನುತ್ತಾನೆ. ಚೀಚಿ, ಇಷ್ಟು ದುಡ್ಡು ಇಟ್ಕೊಂಡು ಒಂದು ದಿನವೂ ಒಂದು ಪೈಸ ದಾನ ಮಾಡಲ್ಲ ನೀವು. ಇಂಥ ಆಸ್ತಿ ನಿಮಗೆ ಆ ದೇವರು ಯಾಕೆ ಕೊಟ್ಟಿದ್ದಾನೋ ಏನೋ ಎಂದು ಆ ಭಿಕ್ಷುಕ ಬೈದುಕೊಂಡು ಹೊರಟು ಹೋಗುತ್ತಾನೆ. ಇನ್ನು ಆಗ ಸುಜಾತ ಹೀಗನ್ನುತ್ತಾಳೆ. ಇವನಿಗೇನೋ ನಾವು ಬಾಕಿ ಇರೋ ಹಾಗೆ ಎಷ್ಟು ಪೊಗರಿಂದ ಮಾತಾಡ್ತಾನೆ ನೋಡು. ಆದ್ರೂ ದುಡ್ಡಿದ್ರೆ ಎಲ್ರಿಗೂ ದಾನ ಧರ್ಮ ಮಾಡ್ಕೊಂಡು ಹೋಗ್ತಾರಾ ಏನು ಎಂದು ಹೇಳಿಕೊಳ್ಳುತ್ತಾರೆ ಅವರು. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಆಗಲೇ ಯಾವುದೋ ಒಂದು ಹೊಸ ವೈರಸ್ ಬಂದು ಜನರು ತೊಂದರೆ ಅನುಭವಿಸುತ್ತಾ ಇರುತ್ತಾರೆ. ಆ ವೈರಸ್ನಿಂದ ಜನರೆಲ್ಲ ಭಯಭ್ರಾಂತರಾಗಿ ಹೋಗುತ್ತಾರೆ. ಅಂದಿನಿಂದ ಇದ್ದಕ್ಕಿದ್ದ ಹಾಗೆ ಗೌರ್ಮೆಂಟ್ ಲಾಕ್ಡೌನ್ ವಿಧಿಸುತ್ತದೆ. ಎಲ್ಲಿಯವರು ಅಲ್ಲೇ ಇರಬೇಕು, ಹೊರಗೆ ಬರಲಿಕ್ಕೆ ಅವಕಾಶವಿಲ್ಲ. ಅದರಿಂದ ಎಲ್ಲರೂ ಹೊರಗೆ ಬರದೆ ಅವರ ಮನೆಯಲ್ಲೇ ಅವರು ಇರುತ್ತಾರೆ. ಹೊರಗೆ ಎಲ್ಲಿಗೆ ಹೋಗಬೇಕಾದರೂ ಮಾಸ್ಕ್ ಧರಿಸಿಯೇ ಇರುತ್ತಾರೆ. ಹಾಗೆ ಒಂದು ದಿನ ಶೇಖರ್ ರಾಜೇಶ್ ಇಬ್ಬರು ಹೊರಗೆ ಹೋಗುತ್ತಿರುತ್ತಾರೆ. ಅವರಿಬ್ಬರಿಗೂ ಅನಾಮಿಕ ಎದುರಿಗೆ ಬಂದು ಹೀಗನ್ನುತ್ತಾಳೆ. ಏನು ಅಂದ್ರೆ ಈಗ ಲಾಕ್ಡೌನ್ ಇದೆಯಲ್ಲ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಅಪ್ಪ ಹೋಗಿ ಹೊರಗೆ ಹೋಗಿ ಬರ್ತೀವಿ. ಕನಿಷ್ಠ ಮಾಸ್ಕ್ ಆದ್ರೂ ಹಾಕೊಳ್ಳಿ, ಹೊರಗೆ ಮೊದಲೇ ದಿನಗಳು ಚೆನ್ನಾಗಿಲ್ಲ. ಆ ಕೊರೋನಾ ವೈರಸ್ ಎಲ್ಲಿ ಯಾರಿಗೆ ಅಂತ ಕೂಡ ಅರ್ಥವಾಗ್ತಾ ಇಲ್ಲ. ಇನ್ನು ನನಗೇನು ಆಗಲ್ಲ ಅನಾಮಿಕಾ, ನೀನೇನು ಟೆನ್ಷನ್ ಮಾಡಬೇಡ ಎಂದು ಅವರಿಬ್ಬರು ಹೊರಗೆ ಹೊರಟು ಹೋಗುತ್ತಾರೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಇನ್ನು ಒಂದು ದಿನ ರಾಜೇಶ್ ಅವರ ಅಪ್ಪ ಇಬ್ಬರು ಕೆಮ್ಮುತ್ತಾ ಇರುತ್ತಾರೆ.
ಅದನ್ನು ಗಮನಿಸಿದ ಅನಾಮಿಕ ಸುಜಾತ ಇಬ್ಬರು ಬಹಳ ಭಯಪಡುತ್ತಾರೆ. ಒಂದು ಸಲ ನೀವಿಬ್ರು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬನ್ನಿ, ನನಗೇನಕ್ಕೋ ಅನುಮಾನವಾಗಿದೆ. ಹೌದು ರೀ, ನಾವು ಬರ್ತೀವಿ ಬನ್ನಿ, ಚೆಕಪ್ ಮಾಡಿಸಿದ್ರೆ ಒಳ್ಳೇದಲ್ಲ ಎಂದುಕೊಂಡು ಎಲ್ಲರೂ ಮಾಸ್ಕ್ ಹಾಕಿಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾರೆ. ಆ ಮಹಾಮಾರಿ ವೈರಸ್ ಏನಾದರೂ ಇದೆಯಾ ಅಂತ ಚೆಕಪ್ ಮಾಡಿಸಿಕೊಳ್ಳುತ್ತಾರೆ. ರಾಜೇಶ್ ಶೇಖರ್ ಇಬ್ಬರಿಗೂ ಆ ವೈರಸ್ ಇದೆ ಎಂದು ತಿಳಿಯುತ್ತದೆ. ಅದನ್ನು ತಿಳಿದು ಎಲ್ಲರೂ ಬಹಳ ಭಯಪಡುತ್ತಾರೆ. ಓ ಭಗವಂತ, ಈ ಮಹಾಮಾರಿ ವೈರಸ್ ನಮಗೆ ಯಾಕೆ ಅಂಟ್ಕೊಂಡಿದೆಯೋ, ನನಗೇನೋ ಭಯವಾಗ್ತಾ ಇದೆ. ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ, ಅದು ಕೆಲ ದಿನಗಳಲ್ಲೇ ಕಡಿಮೆ ಆಗುತ್ತೆ, ಎಷ್ಟು ಖರ್ಚಾದರೂ ಸರಿ. ನಿಮ್ಮನ್ನ ಮಾವಯ್ಯನ್ಗೆ ಏನೂ ಆಗದ ಹಾಗೆ ನಾವು ನೋಡ್ಕೋತೀವಿ ಎಂದು ಅನಾಮಿಕ ಧೈರ್ಯ ಹೇಳುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಎಷ್ಟು ದಿನ ಕಳೆದರೂ ರಾಜೇಶ್ ಶೇಖರ್ ಆ ವೈರಸ್ನಿಂದ ತೊಂದರೆ ಅನುಭವಿಸುತ್ತಲೇ ಇರುತ್ತಾರೆ. ದಿನ ದಿನಕ್ಕೂ ಆರೋಗ್ಯ ಕ್ಷೀಣಿಸುತ್ತಾ ಇರುತ್ತದೆ. ಹಾಸ್ಪಿಟಲ್ ಫೀಸ್ ಲಕ್ಷದಲ್ಲಿ ಕಟ್ಟುತ್ತಾ ಇರುತ್ತಾರೆ. ಆದರೂ ಸರಿಯಾಗುತ್ತಿಲ್ಲ ಆರೋಗ್ಯ. ದಿನ ದಿನಕ್ಕೂ ಅನಾಮಿಕ ಸುಜಾತರಲ್ಲಿ ಭಯ ಶುರುವಾಗುತ್ತದೆ. ಅಮ್ಮ ಅನಾಮಿಕ, ನನಗೆ ಕೋ ಬಹಳ ಭಯವಾಗ್ತಿದೆ, ಇಷ್ಟು ದುಡ್ಡು ಖರ್ಚಾಗ್ತಿದೆ, ಇನ್ನು ಯಾವ ಬದಲಾವಣೆ ಕೂಡ ಬರ್ತಾ ಇಲ್ಲ. ಎಲ್ಲದಕ್ಕೂ ಆ ದೇವ್ರೇ ಇದ್ದಾನೆ ಅತ್ತೆ, ನಮ್ಮವ್ರಿಗೆ ಏನೂ ಆಗಲ್ಲ ಬಿಡಿ ಎಂದು ಅನಾಮಿಕ ಹೇಳುತ್ತಾಳೆ. ಆದರೆ ಮಾರನೇ ದಿನವೇ ಅವರಿಬ್ಬರ ಪರಿಸ್ಥಿತಿ ವಿಷಮವಾಗಿ ಅವರಿಬ್ಬರು ಒಂದೇ ಸಲ ಪ್ರಾಣ ಬಿಡುತ್ತಾರೆ. ಅದರಿಂದ ಅನಾಮಿಕ ಸುಜಾತರಿಗೆ ಒಂದೇ ಸಲಕ್ಕೆ ಗುಂಡಿಗೆ ನಿಂತಂತಾಯಿತು. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಇನ್ನು ಅನಾಮಿಕ ಸುಜಾತ ಇಬ್ಬರು ಒಂದೇ ಕಡೆ ಕುಳಿತುಕೊಂಡು ದುಃಖ ಪಡುತ್ತಾ ಇರುತ್ತಾರೆ. ನಮಗೆ ಇಂಥ ದಿನ ಒಂದೇ ಸಲಕ್ಕೆ ಬರುತ್ತೆ ಅಂತ ಕನಸಲ್ಲಿ ಕೂಡ ಊಹಿಸಿರಲಿಲ್ಲ. ನೆನೆಸ್ಕೊಂಡ್ರೆ ಎದೆ ಸೀಳಿ ಹೋಗ್ತಾ ಇದೆ. ಇಷ್ಟು ದುಡ್ಡಿದ್ರು ಏನ್ ಪ್ರಯೋಜನ ಅತ್ತೆ? ಇಷ್ಟು ಖರ್ಚು ಮಾಡಿದ್ರು ಕನಿಷ್ಠ ಒಂದು ಪ್ರಾಣನಾದ್ರೂ ಕಾಪಾಡಿಕೊಳ್ಳದೆ ಹೋದ್ವಿ. ದಿನಕ್ಕೂ ಈ ವೈರಸ್ನಿಂದ ನೂರಾರು ಜನ ಸತ್ತು ಹೋಗ್ತಾ ಇದ್ದಾರಂತೆ. ಕೆಲವರಿಗೆ ಅನ್ನ ಕೂಡ ಸಿಗದೆ ಹಸಿವೆಯಿಂದ ಒದ್ದಾಡ್ತಾ ಇದ್ದಾರೆ. ಮತ್ತೆ ಕೆಲವರು ರೋಡ್ ಮೇಲೆ ಬಿದ್ದು ಆಕ್ಸಿಜನ್ಗಾಗಿ ಕಷ್ಟಪಡ್ತಾ ಇದ್ದಾರೆ. ನನಗೆ ಒಂದ್ ವಿಷಯ ಅರ್ಥವಾಯ್ತು ಅತ್ತೆ, ಯಾವಾಗ ಏನು ನಡೆಯುತ್ತೋ ಅಂತ ತಿಳಿಯದ ಜೀವನ ನಮ್ಮದು. ಬದುಕಿರುವಷ್ಟು ದಿನ ಒಬ್ಬರಿಗೆ ಸಹಾಯ ಮಾಡಿದ್ರೆ ಸ್ವಲ್ಪ ಪುಣ್ಯವಾದರೂ ಬರುತ್ತೆ ನಮಗೆ. ನಾವು ದುಡ್ಡು ಇಟ್ಕೊಂಡು ಏನೂ ಸಾಧಿಸಲಿಲ್ಲ ಅತ್ತೆ. ನೀವು ಸರಿ ಅಂದ್ರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಣ, ನೀವೇನಂತೀರಾ ಅತ್ತೆ? ಬಹಳ ಒಳ್ಳೆ ಮಾತು ಹೇಳಿದೆ ಅನಾಮಿಕ. ಇಷ್ಟು ದಿನ ಚಿರ್ಪಣತನದಿಂದ ಕೂಡಿಟ್ಟು ಸಾಧಿಸಿದ ಏನೂ ಇಲ್ಲ, ಇನ್ನಾದರೂ ಬೇರೆಯವರಿಗೆ ಸಹಾಯ ಮಾಡೋಣ ಎಂದು ಅವರಿಬ್ಬರು ನಿರ್ಣಯಿಸಿಕೊಳ್ಳುತ್ತಾರೆ. ಆ ಮಾರನೇ ದಿನದಿಂದ ಎಲ್ಲೆಲ್ಲಿ ಅಗತ್ಯವಿದೆಯೋ ಅಲ್ಲಿ ಅನ್ನದಾನ ಕಾರ್ಯಕ್ರಮ ಮಾಡುತ್ತಾ ಇರುತ್ತಾರೆ ಅನಾಮಿಕ ಸುಜಾತ. ಅದರಿಂದ ಅವರು ಬಹಳ ಜನರ ಹಸಿವೆ ತೀರಿಸುತ್ತಾರೆ. ಅವರ ಸ್ವಂತ ದುಡ್ಡು ಕೊಟ್ಟು ಆಂಬ್ಯುಲೆನ್ಸ್ ಖರೀದಿಸುತ್ತಾರೆ. ಅವರಿಬ್ಬರು ಹಾಗೆ ವಲಸೆ ಕಾರ್ಮಿಕರಿಗಾಗಿ ವಸತಿ ಏರ್ಪಾಡು ಮಾಡುತ್ತಾರೆ. ಈ ಲಾಕ್ಡೌನ್ನಲ್ಲಿ ಅವರು ಬಹಳ ಜನರಿಗೆ ನೆರವಾಗಿ ಬಹಳ ಒಳ್ಳೆಯ ಹೆಸರು ತಂದುಕೊಳ್ಳುತ್ತಾರೆ. ಈ ಅತ್ತೆ ಸೊಸೆರು ಮಾಡುತ್ತಿರುವುದೆಲ್ಲ ನ್ಯೂಸ್ ಚಾನೆಲ್ವರೆಗೂ ಹೋಗುತ್ತದೆ. ನ್ಯೂಸ್ ಚಾನೆಲ್ನವರು ಇವರ ಬಗ್ಗೆ ಪ್ರತ್ಯೇಕ ಕಾರ್ಯಕ್ರಮ ಏರ್ಪಾಡು ಮಾಡುತ್ತಾರೆ. ಅದರಿಂದ ಇವರ ಬಗ್ಗೆ ದೇಶವೆಲ್ಲ ತಿಳಿಯುವ ಹಾಗೆ ಮಾಡುತ್ತಾರೆ. ಆಗ ಅನಾಮಿಕ ಸುಜಾತರಿಗೆ ಹೇಳಲಾರದಷ್ಟು ಸಂತೃಪ್ತಿ ದೊರಕುತ್ತದೆ. ಆಗಲೇ ಅವರು ಕೂಡಿಟ್ಟುಕೊಳ್ಳುವುದಕ್ಕಿಂತ ಸಹಾಯ ಮಾಡುವುದರಲ್ಲಿ ಬಹಳ ಸಂತೋಷವಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಇನ್ನು ಆಗಿನಿಂದ ಅವರು ನಾಲ್ಕು ಜನರಿಗೆ ಸಹಾಯ ಮಾಡುತ್ತಾ ಅದರಲ್ಲೇ ಆನಂದವನ್ನು ಹುಡುಕಿಕೊಳ್ಳುತ್ತಾ ಇರುತ್ತಾರೆ. ಉಚಿತವಾಗಿ ಆಕ್ಸಿಜನ್ ಸಿಲಿಂಡರ್ ಕೂಡ ಏರ್ಪಾಡು ಮಾಡುತ್ತಾರೆ. ರಾಮಾಪುರ ಅನ್ನುವ ಊರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು. ಅನಾಮಿಕ ಸರ್ಕಾರಿ ಕೆಲಸದಲ್ಲಿದ್ದಳು, ಇನ್ನು ಶಾರದಾ ಮನೆಯ ಹತ್ತಿರವೇ ಇರುತ್ತಿದ್ದಳು. ಒಂದು ದಿನ ಅನಾಮಿಕ ಆಫೀಸಿನಲ್ಲಿ ಕೆಲಸ ಮುಗಿಸಿಕೊಂಡು ತನ್ನ ಸ್ಕೂಟಿ ಮೇಲೆ ಮನೆಗೆ ಬರುತ್ತಿದ್ದಳು. ಅಬ್ಬಾ, ಈ ದಿನ ಹೆಚ್ಚು ಫೈಲ್ಸ್ ಎಲ್ಲ ಚೆಕ್ ಮಾಡುವಷ್ಟರಲ್ಲಿ ಟೈಮ್ ಎಲ್ಲ ಆಫೀಸಲ್ಲೇ ಆಗೋಯ್ತು, ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಎಂದುಕೊಳ್ಳುತ್ತಾ ಅನಾಮಿಕ ಇನ್ನಷ್ಟು ವೇಗ ಹೆಚ್ಚಿಸುತ್ತಾಳೆ. ಹಾಗೆ ಸ್ವಲ್ಪ ದೂರ ಹೋಗುತ್ತಲೇ ಗಾಯಗಳಾದ ಒಂದು ದೊಡ್ಡ ಕೋತಿ ಓಡಿಕೊಂಡು ಬರುತ್ತಿತ್ತು. ಅದನ್ನು ನೋಡಿದ ಅನಾಮಿಕ ಸಡನ್ ಆಗಿ ಬ್ರೇಕ್ ಹಾಕಿ ಕಂಟ್ರೋಲ್ ಮಾಡುತ್ತಾಳೆ. ಆ ಕೋತಿ ನೇರವಾಗಿ ಬಂದು ಸ್ಕೂಟಿಯನ್ನು ಡಿಕ್ಕಿ ಹೊಡೆದು ಕೆಳಗೆ ಬೀಳುತ್ತದೆ. ಅಯ್ಯಯ್ಯೋ, ಏನು ಈ ಕೋತಿ ನೇರವಾಗಿ ಬಂದು ನನ್ನ ಸ್ಕೂಟಿ ಮೇಲೆ ಬಿದ್ದುಬಿಟ್ಟಿದೆ ಎಂದು ಅನಾಮಿಕ ಬೈಕ್ನಿಂದ ಇಳಿಯುತ್ತಾಳೆ. ಇಷ್ಟರಲ್ಲಿ ಒಬ್ಬ ವ್ಯಕ್ತಿ ಒಂದು ಕೋಲಿನಿಂದ ಆ ಕೋತಿಯನ್ನು ಹೊಡಲಿಕ್ಕೆ ಹೋಗುತ್ತಾನೆ. ತಕ್ಷಣ ಆ ಕೋತಿ ಭಯದಿಂದ ಅನಾಮಿಕಳ ಹಿಂದೆ ಹೋಗುತ್ತದೆ. ಆ ವ್ಯಕ್ತಿಯನ್ನು ಕಂಡ ಅನಾಮಿಕ ಹೀಗನ್ನುತ್ತಾಳೆ, ಏಯ್ ಯಾರು ನೀನು, ಹೀಗೆ ಮೂಕ ಜೀವಿನ ಹಿಂಸಿಸ್ತಾ ಇದೀಯಾ
ಹೀಗೆ ಹೊಡೆಯೋದ್ರಿಂದ ಕೋತಿ ರೋಡ್ ಮೇಲೆ ಬಂದು ವಾಹನಕ್ಕೆ ಹೊಡೆದು ಪ್ರಾಣ ಬಿಡ್ತಾ ಇತ್ತು. ಇದು ಮಾಡಿದ ಕೆಲಸ ಏನು ಅಂತ ನೋಡಿದ್ರೆ ಇದನ್ನು ಹೊಡಿಬೇಕೋ ಬೇಡವೋ ಅಂತ ನಿನಗೆ ತಿಳಿಯುತ್ತೆ ಎಂದು ಆ ವ್ಯಕ್ತಿ ಅನಾಮಿಕಳ ಹತ್ತಿರ ಹೇಳುತ್ತಾನೆ. ಈ ಬಾಯಿಲದ ಮೂಕಜವಿ ಮಾಡಿದ ಅಂತ ದೊಡ್ಡ ತಪ್ಪೇನೋ? ಈ ಕೋತಿ ನನ್ನ ಹಣ್ಣಿನ ತೋಟದೊಳಗೆ ಬಂದು ಹಣ್ಣುಗಳನ್ನೆಲ್ಲ ತಿಂತಾ ಇದೆ. ನಾನು ಮಾರ್ಲಿಕ್ಕೆ ಅಂತ ಇಟ್ಕೊಂಡಿದ್ರೆ ಇದು ಹೀಗೆ ತಿಂತಾ ಇದ್ರೆ ನನಗೆ ಕೋಪ ಬರೋದಿಲ್ವಾ ಏನೋ? ಅದಕ್ಕೆ ಹಸಿವಾದಾಗ ಏನೋ ಒಂದು ಹಣ್ಣು ತಿಂದಿರುತ್ತೆ. ಆದ್ರೆ ಅದಕ್ಕೆ ನಿನ್ನ ತೋಟದಲ್ಲಿ ಬಂದು ತಿನ್ನಬಾರ್ದು ಅಂತ ತಿಳಿಯೋದಿಲ್ವಲ್ಲ? ಪಾಪ ಮೂಕ ಜೀವಿನ ಹೀಗೆ ಹಿಂಸಿಸಿ ಹೊಡೆಯಬಾರ್ದು. ಹಾ, ದೊಡ್ಡದಾಗಿ ಹೇಳಕ್ ಬಂದಿದೀಯಲ್ಲಮ್ಮ, ಮೂಕ ಜೀವಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಈ ಕೋತಿನ ಮನೆ ಕರ್ಕೊಂಡು ಹೋಗಿ ಸಾಕು ನೋಡೋಣ. ನೀನು ಹೇಳಬೇಕಾದ ಅಗತ್ಯ ಇಲ್ಲ ನನಗೆ, ನಾನು ಈ ಕೋತಿಯನ್ನು ತಗೊಂಡು ಹೋಗಿ ಸಾಕ್ತೀನಿ ಎನ್ನುತ್ತಲೇ ಆ ವ್ಯಕ್ತಿ ಗೊಣಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕ ಆ ಕೋತಿಯ ಕಡೆಗೆ ನೋಡುತ್ತಾಳೆ. ಪಾಪ, ನೋವಿನಿಂದ ದೀನವಾಗಿ ಅವಳನ್ನೇ ನೋಡುತ್ತಾ ಇದ್ದ ಕೋತಿಯನ್ನು ನೋಡಿ ಅನಾಮಿಕಳಿಗೆ ಆ ಕೋತಿಯ ಮೇಲೆ ಕನಿಕರ ಹುಟ್ಟಿತು. ಪಾಪ, ಈ ಕೋತಿನ ನೋಡ್ತಾ ಇದ್ರೆ ಬಹಳ ಪಾಪ ಅನ್ಸುತ್ತೆ. ನೀನು ನನ್ನ ಜೊತೆ ಬರ್ತೀಯ ಕೋತಿ ಎಂದು ಅನಾಮಿಕ ಕೇಳುತ್ತಾಳೆ. ಅದಕ್ಕೆ ಆ ಕೋತಿ ಹೌದು ಅನ್ನುವ ಹಾಗೆ ತಲೆ ತೂಗುತ್ತದೆ. ಆಗ ಅನಾಮಿಕ ಕೋತಿಯನ್ನು ತನ್ನ ಸ್ಕೂಟಿಯ ಹಿಂದಿನಲ್ಲಿ ಕುಳ್ಳಿರಿಸಿಕೊಂಡು ವೇಗವಾಗಿ ಹೊರಡುತ್ತಾಳೆ. ಹಾಗೆ ಬೈಕ್ನಲ್ಲಿ ಹೋಗುತ್ತಾ ಹೀಗೆ ಅಂದುಕೊಳ್ಳುತ್ತಾಳೆ ಅನಾಮಿಕ, ಈ ಕೋತಿಯನ್ನ ಅತ್ತೆ ಏನಾದ್ರೂ ನೋಡಿದ್ರೆ ಏನ್ ಗಲಾಟೆ ಮಾಡ್ತಾರೋ ಏನೋ ಎಂದುಕೊಳ್ಳುತ್ತಲೇ ಆ ಕೋತಿಯನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾಳೆ ಅನಾಮಿಕ. ಮನೆಗೆ ಹೋದಾಗ ಶಾರದಾ ಮನೆಯಲ್ಲಿಲ್ಲದೆ ಎಲ್ಲಿಗೋ ಹೋಗಿದ್ದಳು. ಅತ್ತೆ ಮನೆಯಲ್ಲಿಲ್ಲ ಅನ್ಸುತ್ತೆ ಎಂದು ಆ ಕೋತಿಯ ಗಾಯಗಳಿಗೆ ಔಷಧಿ ಹಚ್ಚುತ್ತಾಳೆ. ಆ ಕೋತಿಗೆ ತಿನ್ನಲಿಕ್ಕೆ ಸ್ವಲ್ಪ ಹಣ್ಣು ಕೂಡ ಕೊಡುತ್ತಾಳೆ. ಕೋತಿ ಆನಂದದಿಂದ ಅದನ್ನೆಲ್ಲ ಅರಗಿಸುತ್ತಿರುತ್ತೆ, ಅದನ್ನೆಲ್ಲ ತಿನ್ನುತ್ತಿರುತ್ತದೆ. ಇಷ್ಟರಲ್ಲಿ ಶಾರದಾ ಮನೆಯ ಹೊರಗಿನಿಂದ ಒಳಗೆ ಬರುತ್ತಾಳೆ. ಬರುತ್ತಲೇ ಎದುರಿಗಿರುವ ಕೋತಿಯನ್ನು ನೋಡುತ್ತಾಳೆ. ಏಯ್ ಏಯ್, ಎಷ್ಟು ಧೈರ್ಯವೇ ನಿನ್ಗೆ, ನನ್ನ ಮನೇಲಿ ಸೇರ್ಕೊಂಡಿದ್ಯಾ, ಹೊರಗೆ ಹೊರಟೋಗು ಎಂದು ಗದರುತ್ತಾ ಇರುತ್ತಾಳೆ ಶಾರದಾ. ಇಷ್ಟರಲ್ಲಿ ಅನಾಮಿಕ ಒಳಗಿಂದ ಹೊರಗೆ ಬರುತ್ತಾಳೆ. ಅತ್ತೆ, ಆ ಕೋತಿನ ಏನು ಅನ್ಬೇಡಿ, ಅದನ್ನ ನಾನೇ ಮನೆ ಕರ್ಕೊಂಡ್ ಬಂದೆ. ಚೀಚಿ, ಇಂಥ ದರಿದ್ರದ ಕೋತಿನ ಮನೆಗೆ ಕರ್ಕೊಂಡ್ ಬಂದೆ? ಮೊದ್ಲು ಅದನ್ನ ಹೊರಗ್ ಕಳಿಸು. ಅತ್ತೆ, ನನ್ ಮಾತ್ ಕೇಳಿ ಅತ್ತೆ, ಅದಕ್ಕೆ ಗಾಯಗಳಾಗಿ ಬಹಳ ಅವಸ್ಥೆ ಪಡ್ತಾ ಇದೆ. ಈ ಕೋತಿ ನನ್ಗೆ ಬಹಳ ಹಿಡಿಸಿದೆ. ಈ ಕೋತಿನ ನಾನ್ ಸಾಕೊಳ್ತೀನಿ ಅತ್ತೆ, ಪ್ಲೀಸ್ ಅತ್ತೆ ಎಂದು ಕೇಳುತ್ತಾಳೆ ಅನಾಮಿಕ. ಇನ್ನು ಸೊಸೆಯ ಮಾತಿಗೆ ಇಲ್ಲ ಅನ್ನಲಾರದೆ ಸರಿ ಅನ್ನುತ್ತಾಳೆ ಶಾರದಾ. ಸರಿ ಬಿಡು, ಈ ಕೋತಿ ಏನಾದ್ರೂ ನನಗೆ ಹಿಡಿಸದ ಕೆಲಸ ಮಾಡಿದ್ರೆ ಆ ದಿನವೇ ಅದನ್ನ ಹೊರಗಟ್ತೀನಿ ಎಂದು ವಾರ್ನಿಂಗ್ ಕೊಡುತ್ತಾಳೆ ಶಾರದಾ. ಆಗ ಅನಾಮಿಕ ಆ ಕೋತಿಯ ಹತ್ತಿರ ಹೀಗನ್ನುತ್ತಾಳೆ. ಈ ದಿನದಿಂದ ನೀನು ಜಾಗೃತಿಯಾಗಿರ್ಬೇಕು. ಇಂದಿನಿಂದ ನೀನು ನನ್ನ ಅತ್ತೆಗೆ ಹಿಡಿಸದ ಕೆಲಸ ಯಾವತ್ತೂ ಮಾಡಬೇಡ ಎಂದು ಹೇಳುತ್ತಲೇ ಆ ಕೋತಿ ಸರಿ ಎಂದು ತಲೆ ತೂಗುತ್ತದೆ. ಇವತ್ತಿನಿಂದ ನಿನ್ನ ಹೆಸರು ರಾಣಿ ಎಂದು ಹೇಳುತ್ತಲೇ ಆ ಕೋತಿ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತದೆ. ಇನ್ನು ಮಾರನೇ ದಿನದಿಂದ ಶಾರದಾ ಏನೋ ಕೆಲಸದ ಮೇಲೆ ಒಂದು ವಾರ ಬೇರೆ ಊರಿಗೆ ಹೋಗಬೇಕಾಗಿ ಬಂದಿತು. ಇಲ್ನೋಡು ಸೊಸೆ ಅನಾಮಿಕ, ನಾನು ನನ್ನ ತವರಿಗೆ ಹೋಗ್ ಬರ್ತೀನಿ, ಬರೋ ವಾರ ಬರ್ತೀನಿ, ಅಲ್ಲಿವರೆಗೂ ಜಾಗೃತೆಯಾಗಿರು ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಕೋತಿ ಆ ದಿನದಿಂದ ಅಲ್ಲೇ ತಿನ್ನುತ್ತಾ ಹಾಯಾಗಿರುತ್ತದೆ. ಅನಾಮಿಕಳಿಗೆ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಅವಳ ಜೊತೆ ಅವಳ ಬಟ್ಟೆ ಒಗೆದು ಕೊಡುತ್ತಿತ್ತು, ಅವಳಿಗೆ ಪಾತ್ರೆ ತೊಳೆಯುವುದರಲ್ಲಿ ಸಹಾಯ ಮಾಡುತ್ತಿತ್ತು, ಮನೆ ಗುಡಿಸುತ್ತಿತ್ತು. ಹೀಗೆ ಪ್ರತಿ ಕೆಲಸದಲ್ಲೂ ಸಹಾಯ ಮಾಡುತ್ತಾ ಅನಾಮಿಕಳಿಗೆ ಬಹಳ ಶ್ರಮ ತಗ್ಗಿಸುತ್ತದೆ ಆ ಕೋತಿ. ಒಂದು ದಿನ ಅನಾಮಿಕ ಹೊರಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತೆಗೆದುಕೊಂಡು ವಾಪಸ್ ಬರುತ್ತಿರುತ್ತಾರೆ. ಇಷ್ಟರಲ್ಲಿ ಒಬ್ಬ ಕಳ್ಳ ಹಿಂದಿನಿಂದ ಬಂದು ಅನಾಮಿಕಳ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಂಡು ಓಡಿ ಹೋಗುತ್ತಾನೆ. ಕಳ್ಳ, ಕಳ್ಳ, ಯಾರಾದ್ರೂ ಹೋಗಿ ಹಿಡೀರಿ ಎಂದು ಅನಾಮಿಕ ದೊಡ್ಡ ದೊಡ್ಡದಾಗಿ ಕೂಗುತ್ತಾಳೆ. ಆದರೆ ಯಾರೂ ಕೇಳುವುದಿಲ್ಲ. ಇಷ್ಟರಲ್ಲಿ ಆ ಕೋತಿ ಓಡಿ ಹೋಗಿ ಆ ಕಳ್ಳನನ್ನು ಹಿಡಿದುಕೊಂಡು ಅವನ ಕಾಲನ್ನು ಕಚ್ಚುತ್ತದೆ. ಇನ್ನು ಆ ಕಳ್ಳ ಭಯದಿಂದ ಆ ಬ್ಯಾಗ್ ಅನ್ನು ಅಲ್ಲಿಯೇ ಬಿಸಾಕಿ ಹೊರಟು ಹೋಗುತ್ತಾನೆ. ಇಷ್ಟರಲ್ಲಿ ಅನಾಮಿಕ ಬಂದು ಹೀಗನ್ನುತ್ತಾಳೆ. ಅಮ್ಮಯ್ಯ, ತುಂಬಾ ದುಡ್ಡು ಕಾಪಾಡದೆ ರಾಣಿ, ಈ ದಿನ ನೀನ್ ಇಲ್ದಿದ್ರೆ ಆ ಕಳ್ಳನ ಕೈಯಲ್ಲಿ ನನ್ ದುಡ್ಡೆಲ್ಲ ಹೋಗ್ತಾ ಇತ್ತು ಎಂದುಕೊಂಡು ಮನೆಗೆ ಹೊರಟು ಹೋಗುತ್ತಾರೆ. ವಾರ ಕಳೆಯುತ್ತದೆ. ಊರಿನಿಂದ ಶಾರದಾ ಬರುತ್ತಾಳೆ. ಎದುರಿಗೆ ಕೋತಿ ತುಂಬಾ ಹಣ್ಣನ್ನು ಇಟ್ಟುಕೊಂಡು ತಿನ್ನುತ್ತಿರುತ್ತದೆ. ಇನ್ನು ಅದನ್ನು ನೋಡಿದ ಶಾರದಳಿಗೆ ಬಹಳ ಕೋಪ ಬರುತ್ತದೆ. ಮನುಷ್ಯರಿಗೆ ಇಲ್ಲದೆ ಸಾಯ್ತಾ ಇದ್ದಾರೆ, ಈ ಕೋತಿಗೆ ಹಣ್ಣು ಪರಮಾನ ಹಾಕ್ತಾ ಇದ್ದಾಳೆ, ಮೊದಲು ಇದನ್ನ ಮನೆಯಿಂದ ಕಳಿಸ್ಬೇಕು ಎಂದುಕೊಳ್ಳುತ್ತಲೇ ಇರಬೇಕಾದರೆ ಅಲ್ಲಿಗೆ ಅನಾಮಿಕ ಬರುತ್ತಾಳೆ. ಅತ್ತೆ, ಎಷ್ಟು ಹೊತ್ತಾಯ್ತು ಬಂದು?
ಈಗ್ಲೇ ಬಂದೆ, ಆಗ್ಲಿ ಮನೆಯಲ್ಲಿರೋ ಹಣ್ಣನ್ನೆಲ್ಲ ಕೋತಿಗೆ ಕೊಟ್ಟಿಯಾ ಎಂದು ಶಾರದಾ ವ್ಯಂಗ್ಯವಾಗಿ ಅನ್ನುತ್ತಾಳೆ. ಆಗ ಅನಾಮಿಕಾ ಹಾಸ್ಯವಾಗಿ ನಗುತ್ತಾಳೆ. ಅತ್ತೆ, ರಾಣಿ ಬಗ್ಗೆ ನಿಮಗೆ ಬಹಳ ಹೇಳಬೇಕು ಎಂದು ಏನೋ ಹೇಳಲಿಕ್ಕೆ ಹೋಗುತ್ತಾಳೆ. ಅತ್ತೆ ನಿಲ್ಲಿಸಿ ಹೀಗನ್ನುತ್ತಾಳೆ. ಆ ಕೋತಿ ರಾಮಾಯಣ ಕೇಳೋ ಸಹನೆ ನನಗಿಲ್ವೇ ಎಂದು ಶಾರದಾ ಅಲ್ಲಿಂದ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ. ಈ ಕೋತಿಯನ್ನ ಮನೆಯಲ್ಲಿ ಇಟ್ಕೊಳ್ಳದೆ ಹೆಚ್ಚು ಅಂದ್ಕೊಂಡ್ರೆ ಮತ್ತೆ ಇದು ಮಾಡಿದ ಕೋತಿ ಚೇಷ್ಟೆಯನ್ನು ನಾನು ಕೇಳ್ಬೇಕಾ? ಇದು ಮನೆಯಲ್ಲಿದ್ರೆ ಎಲ್ಲ ತಿನ್ನೋದು ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ಏನೋ ಒಂದು ಮಾಡಿ ಇದರ ಗತಿ ಕಾಣಿಸ್ತೀನಿ ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುತ್ತಾಳೆ. ಹಾಗೆ ಎರಡು ದಿನಗಳು ಕಳೆಯುತ್ತದೆ. ಒಂದು ದಿನ ಅಡಿಗೆ ಮನೆಯಲ್ಲಿ ಕೋತಿ ಪಾತ್ರೆ ತೊಳೆಯುತ್ತಾ ಇರುತ್ತದೆ. ಅದನ್ನು ಶಾರದಾ ನೋಡುತ್ತಾಳೆ. ಒಲೆ ಮೇಲೆ ಬಿಸಿ ಬಿಸಿ ಸಾಂಬಾರ್ ಇದೆ, ಅದನ್ನ ಇದ್ರ ಮೇಲೆ ಹಾಕಿದ್ರೆ ಆಗ ಅದರ ಹುಚ್ಚು ಇಳಿದು ಮನೆಯಿಂದ ಓಡಿ ಹೋಗುತ್ತೆ ಎಂದುಕೊಂಡು ನಿಧಾನವಾಗಿ ಹೋಗಿ ಆ ಪಾತ್ರೆಯನ್ನು ಗಟ್ಟಿಯಾಗಿ ಗುದ್ದುತ್ತಾಳೆ ಶಾರದಾ. ಆ ಸಾಂಬಾರ್ ಕೋತಿ ಮೇಲೆ ಬೀಳದೆ ಅವಳ ಮುಖದ ಮೇಲೆ ಬೀಳುತ್ತದೆ. ಅಷ್ಟೇ, ಬಿಸಿ ಬಿಸಿ ಸಾಂಬಾರ್ ಮುಖದ ಮೇಲೆ ಬಿದ್ದಿದ್ದರಿಂದ ಗಟ್ಟಿಯಾಗಿ ಕೂಗುತ್ತಾಳೆ ಶಾರದಾ. ತಕ್ಷಣ ಅನಾಮಿಕಾ ಅಲ್ಲಿಗೆ ಬಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಅಷ್ಟು ಬಿಸಿಯಾದ ಸಾಂಬಾರ್ ಕಣ್ಣಿಗೆ ಹೋಗಿದ್ದರಿಂದ ದೃಷ್ಟಿ ಹೋಯಿತು ಎಂದು ಡಾಕ್ಟರ್ ಹೇಳುತ್ತಾರೆ. ಓ ದೇವ್ರೆ, ಎಂತ ಕೆಲಸ ಮಾಡಿದೆ, ನನ್ನ ಕೈಯಾರೆ ನಾನೇ ಮಾಡಿಕೊಂಡೆ ಎಂದುಕೊಳ್ಳುತ್ತಾ ತನ್ನಲ್ಲಿ ತಾನೇ ಕುಗ್ಗಿ ಹೋಗುತ್ತಾಳೆ ಶಾರದಾ. ಹಾಗೆ ಸ್ವಲ್ಪ ದಿನಕ್ಕೆ ಮನೆಗೆ ಬರುತ್ತಾರೆ. ಅನಾಮಿಕಾ ಕೋತಿಯ ಹತ್ತಿರ ಹೀಗನ್ನುತ್ತಾಳೆ. ರಾಣಿ, ಅತ್ತೆಗೆ ಏನ್ ಬೇಕಿದ್ರು ನೀನೇ ಸಹಾಯ ಮಾಡ್ತಾ ಇರ್ಬೇಕು ಎಂದು ಹೇಳುತ್ತಾಳೆ. ಇನ್ನು ಒಂದು ದಿನ ಶಾರದಾ ಸೋಫಾದ ಮೇಲೆ ಕುಳಿತಿರುತ್ತಾಳೆ. ಸ್ವಲ್ಪ ಹೋಗಿ ನೀರು ಕುಡಿಯಲಿಕ್ಕೆ ಟ್ಯಾಪ್ ಹತ್ತಿರ ಹೋಗುತ್ತಾಳೆ. ಕಣ್ಣು ಕಾಣಿಸದೆ ಟ್ಯಾಪ್ ಹುಡುಕುವುದು ನೋಡುತ್ತಾ ಇದ್ದಿತು ಕೋತಿ. ತಕ್ಷಣ ಕೋತಿ ಹೋಗಿ ಟ್ಯಾಪ್ ಆನ್ ಮಾಡುತ್ತೆ. ಶಾರದಾ ನೀರು ಹಿಡಿಯುತ್ತಲೇ ಮತ್ತೆ ಟ್ಯಾಪ್ ಆಫ್ ಮಾಡಿ ಶಾರದಳನ್ನು ಸೋಫಾದವರೆಗೂ ಕರೆದುಕೊಂಡು ಬರುತ್ತದೆ. ಇನ್ನು ಆ ದಿನದಿಂದ ಶಾರದಳನ್ನು ನೋಡಿಕೊಳ್ಳುತ್ತಾ ಅವಳಿಗೆ ಬೇಕಾದ್ದೆಲ್ಲವನ್ನು ಕೊಡುತ್ತಾ ಇದ್ದಿತ್ತು ಆ ಕೋತಿ. ಹಾಗೆ ಕೋತಿ ಸಹಾಯ ಮಾಡುತ್ತದೆ ಎಂದು ತಿಳಿದುಕೊಂಡ ಶಾರದಾ ಪಶ್ಚಾತ್ತಾಪ ಪಡುತ್ತಾಳೆ. ರಾಣಿ, ನನ್ನನ್ನು ಕ್ಷಮಿಸು ರಾಣಿ, ನಿನಗೆ ಕೇಡು ಮಾಡಬೇಕು ಅಂತ ಬಯಸಿದ್ರೆ ದೇವ್ರು ನನಗೆ ಈ ಗತಿ ಬರೋ ಹಾಗೆ ಮಾಡ್ದ. ಈ ದಿನ ನನಗೆ ದೃಷ್ಟಿ ಇಲ್ದಿದ್ರು ನೀನೇ ನನ್ನನ್ನ ನಡೆಸ್ತಾ ಇದ್ದೀಯ ಎಂದು ಶಾರದಾ ತನ್ನ ತಪ್ಪು ತಿಳಿದುಕೊಂಡು ಆ ಕೋತಿಗೆ ಕೃತಜ್ಞತೆಗಳನ್ನು ಹೇಳುತ್ತಾಳೆ.